ಐನನ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಬಿ ಎಸ್ ನಾರ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತು ತೋರಿಸ್ತಿರೋದು ನೆಲ್ಲಿಕಾಯಿ ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ. ಉಪ್ಪಿನಕಾಯಿ ಇಲ್ಲದೆ ಊಟನೇ ರುಚಿಯಾಗಿರೋದಿಲ್ಲ. ಅದು ಈ ಉಪ್ಪಿನಕಾಯಿ ನೀವು ನೆಲ್ಲಿಕಾಯಿ ಉಪ್ಪಿನಕಾಯನ್ನು ಹಾಕಿ ಊಟ ಮಾಡಿದ್ರೆ ಒಂದು ಸ್ಪೂನು ಊಟ ಮಾಡೋದೇ ಎರಡು ಸ್ಪೂನು ಊಟ ಮಾಡ್ತಾರೆ. ಹೊಟ್ಟೆ ತುಂಬ ಅಷ್ಟು ರುಚಿಯಾಗಿರುತ್ತೆ. ಯಾವಾಗಲೂ ಒಂದೇ ರೀತಿಯೆಲ್ಲ ಉಪ್ಪಿನಕಾಯಿ ಮಾಡೋದು, ಈ ಸಲ ನಾನು ಮಾಡಿರೋದು ಡಿಫ್ರೆಂಟಾಗಿ ಮಾಡಿದ್ದೇನೆ. ಹೊಸ ರುಚಿ ಇದೆ. ಬೆಳ್ಳುಳ್ಳಿ ಹಾಕಿ ಅದು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ. ಈ ರೀತಿ ನೀವು ಉಪ್ಪಿನಕಾಯಿ ಮಾಡಿ ನೋಡಿ. ಅದು ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಸ್ಪೂನಷ್ಟು ಉಪ್ಪಿನಕಾಯಿ ಇತ್ತಂದರೆ ಹೊಟ್ಟೆ ತುಂಬ ತಿಂತೀರಾ ನೀವು ಅನ್ನ. ಅಷ್ಟು ರುಚಿಯಾಗಿರುತ್ತೆ. ಅದು ಯಾವ ರೀತಿ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ನೋಡಿ. ನಾನು 2 ಕಿಲೋ ನೆಲ್ಲಿಕಾಯಿ ತೊಗೊಬಂದಿದ್ದೆ. ಅದನ್ನ ಚೆನ್ನಾಗಿ ತೊಳೆದು ನೋಡಿ ಈ ರೀತಿ ನಾನು ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಅದರಲ್ಲಿ ಈಗ ನಾನು ನೋಡಿ ಎಳ್ಳೆಣ್ಣೆ ಹಾಕಿದ್ದೀನಿ. ಎಳ್ಳೆಣ್ಣೆ ಇಲ್ವ ಉಪ್ಪಿನಕಾಯಿಗೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನಿಮಗೆ ಯಾವ ಎಣ್ಣೆ ಬೇಕೋ ಅದು ಹಾಕ್ಕೊಳ್ಳಿ. ನಾನು ಎಳ್ಳೆಣ್ಣೆ ಹಾಕಿದ್ದೀನಿ ನೋಡಿ. ಉಪ್ಪಿನಕಾಯಿಗೆ ಒಂದು ಸ್ವಲ್ಪ ಎಣ್ಣೆ ಇದ್ದರೆ ರುಚಿಯಾಗಿರೋದು. ಈಗ ನೋಡಿ ಎಣ್ಣೆ ಬಿಸಿ ಆದ ತಕ್ಷಣ ಇಲ್ವ ಅದರಲ್ಲಿ ನಾನು ಮುರಿದು ಇಟ್ಟಿರುವ ನೆಲ್ಲಿಕಾಯನ್ನು ನೋಡಿ ಈ ರೀತಿ ಕಂದು ಬಣ್ಣ ಬರೋವರೆಗೆ ಅದನ್ನ ಹುರಿದುಕೊಳ್ಳುವ. ಈ ರೀತಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನೋಡಿ. ಈ ರೀತಿ ಆಗಬೇಕು ಕಲರ್ ಆದಮೇಲೆ ಇದನ್ನೊಂದು ಸ್ಟ್ರೈನರಲ್ಲಿ ಹಾಕುವ. ಯಾಕಂದರೆ ಎಕ್ಸ್ಟ್ರಾ ಎಣ್ಣೆ ಇರುತ್ತಲ್ವ ಅದು ಕೆಳಗಡೆ ಹೋಗುತ್ತೆ. ಈಗ ಎಲ್ಲ ಹುರಿದಿಟ್ಕೊಂಡಾಯಿತು. ಈಗ ನೋಡಿ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟದ್ದು ಬಿಸಿ ಆದ ತಕ್ಷಣ ಅದರಲ್ಲಿ ಒಂದು 1 ಸ್ಪೂನ್ ಅಷ್ಟು ಸಾಸಿವೆಯನ್ನು ಹುರಿಯಲು ಇಟ್ಟಿನಿ. ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಯಾಕಂದರೆ ಇಲ್ಲಿದ್ರೆ ಎಲ್ಲ ಸೀದು ಹೋಗುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಆದ ತಕ್ಷಣ ಅದನ್ನು ತೆಗೀರಿ. ಆಮೇಲೆ ನೋಡಿ ಈಗ ಅದನ್ನು ತೆಗೆದ ಮೇಲೆ ನಾನು ಮೆಂತೆಯನ್ನು ಹಾಕಿದ್ದೇನೆ ಒಂದು 4 ಸ್ಪೂನ್ ಅಷ್ಟು. ಅದು ಕಂದು ಬಣ್ಣವರೆವರೆಗೂ ಸಿಮ್ಮಲ್ಲಿಟ್ಟೆ ಹುರ್ಕೊಳ್ಳುವ. ಈಗ ಎರಡನ್ನು ಹುರಿದಾದ್ಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಳುವ. ಈಗ ನೋಡಿ ಅದೇ ಎಣ್ಣೆಯಲ್ಲಿ ಈಗ ನಾನು ಎರಡು ಕಿಲೋ ನಾನು ನೆಲ್ಲಿಕಾಯಿ ತೊಗೊಂಡಿದ್ದೆ, 1/2 ಕಿಲೋ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ. ಬೆಳ್ಳುಳ್ಳಿ ಇದ್ದಲ್ಲಿ ತುಂಬ ರುಚಿ ಕೊಡುತ್ತೆ. ಅದನ್ನು 1/4 ಪೀಸ್ ಈ ರೀತಿ ಕಟ್ ಮಾಡಿ ನೋಡಿ ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ನಾನು ಫ್ರೈ ಮಾಡಿದ್ದೇನೆ. 1-2 ಎಸಳು ಕರಿಬೇವನ್ನು ಹಾಕಿದ್ದೀನಿ. ಒಂದು 5 ನಿಮಿಷವರೆಗೆ ಮಧ್ಯಮ ಫ್ಲೇಮಲ್ಲಿ ಇಟ್ಟು ಈ ರೀತಿ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಳಿ. ಈಗ ನೋಡಿ ನಾನು ಮೆಣಸಿನ ಪೌಡ್ರ್ ಹಾಕ್ತಾ ಇದ್ದೀನಿ. ಒಂದು 10 ಸ್ಪೂನ್ ಅಷ್ಟು ಮೆಣಸಿನ ಪೌಡ್ರನ್ನು ಹಾಕಿದ್ದೀನಿ ನೋಡಿ. ಈಗ ಇದರಲ್ಲಿ ಒಂದು 50 ಗ್ರಾಮ್ ಅಷ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತೇನೆ. ಇದರಿಂದಲ್ವ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಇರುತ್ತೆ. ಹಾಗಾಗಿ ನಮಗೆ ಮತ್ತೆ ಇದರಿಂದಲ್ವ ಉಪ್ಪಿನಕಾಯಲ್ಲಿ ಮಸಾಲ ಚೆನ್ನಾಗಾಗುತ್ತೆ. ಅದನ್ನು ಈಗ ಹಾಕಿದ್ದೇನೆ. ಈಗ ನಾನು ಪೌಡ್ರ್ ಮಾಡ್ಕೊಂಬಂದಿದ್ದಲ್ವ ನಮ್ಮ ಮೆಂತೆ ಮತ್ತು ಸಾಸಿವೆಯನ್ನು, ಅದನ್ನು ಈಗ ಇದರಲ್ಲಿ ಹಾಕಿ ಸಿಮ್ಮಲ್ಲಿಟ್ಟು ಇದನ್ನು ಸ್ವಲ್ಪ ಹುರಿದುಕೊಳ್ಳುವ. ಈಗ ನೋಡಿ 25 ಗ್ರಾಮ್ ಅಷ್ಟು ನಾನು ಹಿಂಗೆ ಹಾಕ್ತಾ ಇದ್ದೇನೆ. ಹಿಂಗಿಲ್ವ ಇದರಲ್ಲಿ ತುಂಬ ರುಚಿ ಕೊಡುತ್ತೆ. ಹಿಂಗು ಜೀರ್ಣಶಕ್ತಿಗೂ ತುಂಬ ಒಳ್ಳೆಯದು. ಮತ್ತು ಉಪ್ಪಿನಕಾಯಲ್ಲಿ ಮೇನ್ ನಮಗೆ ಘಮಘಮ ಅಂತ ವಾಸನೆ ಬರುತ್ತೆ ಹಿಂಗಿಂದನೇ ಅಲ್ವಾ. ಹಾಗಾಗಿ ಹಿಂಗನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ 25 ಗ್ರಾಮ್ ಅಷ್ಟು. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಈಗ ನೋಡಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ಳಿ. ನಾನು 1/2 ಕಿಲೋ ಅಷ್ಟು ಉಪ್ಪನ್ನು ಹಾಕಿದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನೋಡಿ ನೆಲ್ಲಿಕಾಯಿ ನಾನು ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೆನಲ್ವ, ಕಂದು ಬಣ್ಣ ಬರೋವರೆಗೆ ಹುರ್ಕೊಂಡು ಇಟ್ಕೊಂಡಿದ್ದೆ. ಸ್ಟೈನರಲ್ಲಿ ಹಾಕಿ ಇದರ ಎಣ್ಣೆ ಎಲ್ಲ ಕೆಳಗಡೆ ಹೋಗಿದೆ. ಈಗ ನೆಲ್ಲಿಕಾಯಿ ಅಷ್ಟೇ ಇದೆ. ಈಗ ಇದನ್ನು ನಾನು ಮಿಕ್ಸ್ ಮಾಡಿ ಇಟ್ಟಿರುವ ಮಸಾಲೆಯಲ್ಲಿ ಈಗ ಇದನ್ನೆಲ್ಲ ಹಾಕುವ ನೋಡಿ. ಈಗ ಇದನ್ನ ಚೆನ್ನಾಗಿ ಕಲಸುವ. ಒಂದು ಸ್ವಲ್ಪ ನಾನು ನೀರೇನು ಹಾಕಲಿಲ್ಲ, ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ. ಎಣ್ಣೆ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ನಾನು ಉಪಯೋಗಿಸಿದ್ದು ಎಳ್ಳೆಣ್ಣೆ, ಉಪ್ಪಿನಕಾಯಿಗಿಲ್ವ ಎಳ್ಳೆಣ್ಣೆ ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಯಾವ್ದು ಇಷ್ಟವೋ ಆ ಎಣ್ಣೆ ಯೂಸ್ ಮಾಡಿ. ಒಂದ್ಸಲ ಎಳ್ಳೆಣ್ಣೆ ಹಾಕಿ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ರೆಡಿ ಆಯಿತು. ಇದೀಗ ತಣ್ಣಗಾದ್ಮೇಲೆ ಒಂದು ಭರಣಿಯನ್ನು ತೊಗೊಂಡು ಅದು ಚೆನ್ನಾಗಿ ತೊಳೆದು ಒರೆಸಿ ಬಿಸಿಲಲ್ಲಿಟ್ಟು ಚೆನ್ನಾಗಿ ನೀರೆಲ್ಲ ಹೋದ್ಮೇಲೆ ಅದರಲ್ಲಿ ಈ ಉಪ್ಪಿನಕಾಯಿ ಎಲ್ಲವನ್ನು ಹಾಕಿ ಮುಚ್ಚಳವನ್ನು ಚೆನ್ನಾಗಿ ಟೈಟಾಗಿ ಮುಚ್ಚಿ ಅದರ ಮೇಲುಗಡೆ ಒಂದು ಬಟ್ಟೆನ ಏನಾದರೂ ಚೆನ್ನಾಗಿ ಕಟ್ಟಿ ಅನಂತರ ನೀವು ಮುಚ್ಚಳವನ್ನು ಮುಚ್ಚಿ ಏರ್ ಟೈಟಾಗಿರಲಿ, ಗಾಳಿ ಏನೋ ಅದರೊಳಗಡೆ ಹೋಗಬಾರ್ದು ಆ ರೀತಿ. ಉಪ್ಪಿನಕಾಯಿ ಅಲ್ವಾ, ಉಪ್ಪಿನಕಾಯಲ್ಲಿ ಮೇನು ಸ್ವಚ್ಛತೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ದೊಡ್ಡ ಭರಣಿಯಲ್ಲಿ ಎಲ್ಲವನ್ನು ಹಾಕಿಟ್ಬಿಡಿ. ಅನಂತರ ನಿಮಗೆ 1 ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಒಂದು ಚಿಕ್ಕ ಬಾಟಲಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಳ್ಳಿ. ಅದು ದಿವಸ ನಿಮಗೆ ಅನ್ನ ಜೊತೆ ತಿನ್ನಲಿಕ್ಕೆ ತೆಗಿಬೋದು. ಮತ್ತು ಉಪ್ಪಿನಕಾಯಲ್ಲಿ ನೀವು ನೀರಿರುವ ಸ್ಪೂನು ಇದೆಲ್ಲ ಹಾಕಬಾರ್ದು. ಇದೆಲ್ಲ ಒಂದು ಸ್ವಲ್ಪ ಮೇಂಟೈನ್ ಮಾಡಿದ್ರೆ 1-3 ವರ್ಷ ಆದರೆ ನಿಮ್ಮ ಉಪ್ಪಿನಕಾಯಿ ಹಾಳಾಗೋಲ್ಲ. ಇದನ್ನ ಗ್ಯಾರಂಟಿಯಿಂದ ನಿಮ್ಗೆ ಹೇಳ್ತೇನೆ. ಯಾಕೆಂದರೆ ನಾನು ಉಪ್ಪಿನಕಾಯಿ ಮಾಡಿಟ್ಟಿರೋದು 4-5 ವರ್ಷ ಆದರೂ ಸಹಿತ ಹಾಳಾಗೋದಿಲ್ಲ. ಅದೇ ರೀತಿ ಇರುತ್ತೆ. ಯಾಕೆಂದರೆ ನಾನು ಈ ರೀತಿಯೆಲ್ಲ ಸ್ವಚ್ಛತೆ ಮೇಂಟೈನ್ ಮಾಡ್ತೇನೆ. ಹಾಗಾಗಿ ನೀವು ಈ ರೀತಿ ಮಾಡಿ ನೋಡಿ. ನಾನು ಹೇಳಿದ ರೀತಿ